ಈ ಕತೆ ಸೀತಾಪುರ್ ಊರಿಂದು. ಅಲ್ಲಿ ಶಿವ ಅವರ ಅಪ್ಪ ಅಮ್ಮನ ಜೊತೆ ಇರ್ತಿದ್ದ. ಶಿವ ಅವರಪ್ಪ ಒಬ್ಬ ಸೈಂಟಿಸ್ಟ್, ಮತ್ತೆ ಇಸ್ರೋ ಅಲ್ಲಿ ಕೆಲಸ ಮಾಡ್ತಿದ್ರು. ಅವರು ಇಸ್ರೋ ಅಲ್ಲದೆ ಮನೆಯಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರ ಮಾಡ್ತಿದ್ರು. ಅಪ್ಪ, ಇದೇನು ವಸ್ತು? ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ. ಅಪ್ಪ, ನಾವು ಈ ರೀತಿಯ ಹೊಸ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡೋದಕ್ಕೆ ನಮ್ಮ ತಲೆನ ಉಪಯೋಗಿಸ್ಬೇಕು ಅಲ್ವಾ? ಹೌದು ಮಗು, ನೀನು ಚೆನ್ನಾಗಿ ಓದ್ಬೇಕು. ನೀನು ಚೆನ್ನಾಗಿ ಓದಿ ಸೈಂಟಿಸ್ಟ್ ಆಗ್ಬೇಕು. ಇಲ್ಲ ಅಪ್ಪ, ನನಗೆ ಸೈಂಟಿಸ್ಟ್ ಆಗೋಕೆ ಇಷ್ಟ ಇಲ್ಲ. ನಾನಂತೂ ಯಾವ ರೀತಿ ಆಗ್ತೀನಿ ಅಂದ್ರೆ ಈ ಪ್ರಪಂಚ ನನ್ನ ಮರಿಬಾರ್ದು. ಆಗ ಶಿವ ಅವರಮ್ಮ ಬರ್ತಾರೆ. ಮೆಚ್ಚದೆ ಪುಟ್ಟ, ನೀನ್ ಹೀಗೆ ಮಾಡ್ತೀಯ ಅನ್ಕೊಂಡಿದ್ದೆ. ಹಾಗೆ ನೀವು ಕೇಳಿಸ್ಕೊಳ್ಳಿ, ಬಲವಂತದಿಂದ ನನ್ನ ಮಗನ್ನ ಸೈಂಟಿಸ್ಟ್ ಮಾಡ್ಬೇಕು ಅಂತ ಅವನ ಮೇಲೆ ಒತ್ತಡ ಹಾಕ್ಬೇಡಿ. ಅಯ್ಯೋ ಸರಿ, ನಾನು ಬಲವಂತ ಮಾಡೋದಿಲ್ಲ. ಅಯ್ಯೋ ಮಗು ಶಿವ, ನಾನು ನಿನಗೋಸ್ಕರ ಒಂದು ಒಳ್ಳೆ ವಸ್ತು ಮಾಡ್ತಾ ಇದ್ದೀನಿ. ಅದನ್ನ ನೋಡಿದ್ರೆ ನೀನು ತುಂಬಾ ಖುಷಿ ಪಡ್ತೀಯ. ಹೌದಾ? ಹಾಗಾದ್ರೆ ಹೇಳಿ ಅಪ್ಪ, ಏನ್ ವಸ್ತು ಅದು? ಏನೊಂದ್ ವೇಳೆ ನೀವು ಸೂಪರ್ ಹೀರೋಗಿರೋಂತ ಶಕ್ತಿ ನನಗೆ ಕೊಡಲ್ಲ ತಾನೇ? ಓ ಹೌದಾ, ನನ್ ಮಗು ಸೂಪರ್ ಹೀರೋ ಆಗ್ಬೇಕಾ? ಸರಿ ಮಗು, ನಾನ್ ನಿನ್ಗೋಸ್ಕರ ಸೂಪರ್ ಹೀರೋದು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಅಪ್ಪ, ನಿಜವಾಗ್ಲೂ ನೀವು ನನ್ನ ಸೂಪರ್ ಹೀರೋ ಮಾಡ್ತೀರಾ? ಫಿಲಂಗಳಲ್ಲಿ ತೋರಿಸ್ತಾರಲ್ಲ ಆತರ? ಹೌದು ಮಗು, ನಾನ್ ನಿನ್ನ ಒಬ್ಬ ಸೂಪರ್ ಹೀರೋ ಮಾಡ್ತೀನಿ. ಶಿವ ಅವರಪ್ಪ ಎಷ್ಟು ತಮ್ಮ ಫ್ಯಾಮಿಲಿಯನ್ನ ಪ್ರೀತಿಸ್ತಿದ್ರು, ಅಷ್ಟೇನೆ ಅವರ ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ಪ್ರೀತಿಸ್ತಿದ್ರು. ಆದ್ರೆ ಎಕ್ಸ್ಪೆರಿಮೆಂಟ್ ಕಾರಣದಿಂದ ಅವರ ಫ್ಯಾಮಿಲಿಗೆ ಸಮಯ ಕೊಡೋದಕ್ ಆಗ್ತಿರ್ಲಿಲ್ಲ. ಒಂದು ದಿನ ಶಿವ ಅವ್ರ ಹತ್ರ ಹೇಳ್ತಾನೆ, ಅಪ್ಪ ನೀವು ನನ್ನ ಸೂಪರ್ ಹೀರೋ ಆಗಿ ಯಾವಾಗ ಮಾಡ್ತೀರಾ? ಒಂದು ದಿನ ಖಂಡಿತ ಮಾಡ್ತೀನಿ, ನನ್ಗೆ ಎಕ್ಸ್ಪೆರಿಮೆಂಟ್ಗೆ ಸಮಯನೇ ಸಿಗ್ತಿಲ್ಲ. ಅಪ್ಪ ತಪ್ಪ ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ? ಹೇಳು ಮಗು. ಅಪ್ಪ, ನೀವ್ ಈ ಕೆಲ್ಸನ ಬಿಟ್ಟು ಬೇರೆ ಕೆಲ್ಸ ಯಾಕೆ ನೋಡ್ಕೋಬಾರ್ದು? ಆಗ ನಾವೆಲ್ಲ ಒಟ್ಟಿಗೆ ಸಮಯನ ತುಂಬಾನೇ ಕಳಿಬಹುದು. ನನ್ ಗೆಳೆಯ ಅವರಪ್ಪನ್ ಜೊತೆ ಪ್ರತಿದಿನನೂ ಆಟ ಆಡ್ತಾ ಸಮಯ ಕಳಿತಾನೆ ಗೊತ್ತಾ? ಇಲ್ಲ ಮಗು, ನನ್ನ ಕರ್ತವ್ಯ ನನ್ನ ದೇಶಕ್ಕೋಸ್ಕರ ಎಂತ ವಸ್ತು ಮಾಡ್ಬೇಕು ಅಂದ್ರೆ ಅದ್ರಿಂದ ದೇಶದ ಕೀರ್ತಿ ಹೆಚ್ಚಬೇಕು. ಮಗು, ಇವ್ರಿಗೆ ಅರ್ಥ ಮಾಡಿಸೋದು ಒಂದೇ, ಕೂಡನ್ನ ಕನ್ನಡಿ ಮುಂದೆ ನಿಲ್ಸೋದು ಒಂದೇ. ಇವ್ರಿಗೆ ತಮ್ಮ ಕುಟುಂಬಕ್ಕಿಂತ ಅವ್ರು ಮಾಡೋ ಕೆಲ್ಸಾನೇ ಹೆಚ್ಚಾಗಿದೆ. ನಡಿ ಪುಟ್ಟ, ಇವ್ರಿಗೂ ಇವ್ರ ಕೆಲ್ಸಕ್ಕೂ ನಮಸ್ಕಾರ. ಇಬ್ರು ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಶಿವ ಅವರಪ್ಪ ತಮ್ಮ ಕೆಲ್ಸದಲ್ಲಿ ಮಗ್ನರಾಗ್ತಾರೆ. ಯಾಕಂದ್ರೆ ಸ್ವಲ್ಪ ದಿನದಲ್ಲೇ ಒಂದು ಮೆಸೈಲ್ ಅನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಕೆಲವು ದಿನಗಳ ನಂತರ ಅವರ ಆರೋಗ್ಯ ಹಾಗೆ ಹದಗೆಡ್ತಾ ಬರುತ್ತೆ. ಅಪ್ಪ, ನೀವು ತುಂಬಾ ಕೆಲ್ಸ ಮಾಡ್ತಿರೋದ್ರಿಂದ ನಿಮ್ಮ ಆರೋಗ್ಯ ಕೆಡ್ತಾ ಬರ್ತಿದೆ. ನೀವು ಸ್ವಲ್ಪ ದಿನ ಆರಾಮ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಇನ್ನೂ ಕೆಡುತ್ತೆ. ಇಲ್ಲ ಮಗು, ಒಂದು ಸತಿ ಈ ಮಿಸೈಲ್ ಅನ್ನ ಕೆಲ್ಸ ಮಾಡಿಸಿದ್ರೆ ಆಮೇಲೆ ನಾನು ಆರಾಮಾಗಿರ್ಬೋದು. ಮತ್ತೆ ನಿನಗೆ ಗೊತ್ತಿಲ್ಲ ಮಗು, ಈ ಮಿಸೈಲ್ ಇಂದ ನಮ್ಮ ದೇಶ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಆದ್ರೆ ಅಪ್ಪ, ನೀವ್ ಈ ರೀತಿ ಮಾಡ್ತಿದ್ರೆ ನಿಮ್ಮ ಆರೋಗ್ಯ ಇನ್ನೂ ಕೆಡುತ್ತೆ. ಆ ತರ ಏನೂ ಆಗೋದಿಲ್ಲ ಮಗು, ನಾನ್ ಚೆನ್ನಾಗಿದ್ದೀನಿ. ನೀನು ಅನಾವಶ್ಯಕವಾಗಿ ನನ್ ಬಗ್ಗೆ ಚಿಂತೆ ಮಾಡ್ತಿದ್ಯ ಮಗು. ಆಮೇಲೆ ಒಂದ್ ದಿವಸ ಶಿವ ಅವರಪ್ಪ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಆ ಕಾರಣದಿಂದ ಅವರು ಇದ್ದಕ್ಕಿದ್ದ ಹಾಗೆ ಸತ್ ಹೋಗ್ತಾರೆ. ಅಯ್ಯೋ ದೇವ್ರೆ, ಇದೇನ್ ಆಗೋಯ್ತು? ಬೆಳಿಗ್ಗೆ ಮನೆಯಿಂದ ಹೋಗುವಾಗ ಹುಷಾರಾಗಿ ಹೋದ್ರಲ್ಲ, ಇದ್ದಕ್ಕಿದ್ದಾಗೆ ಅವ್ರ ಏನ್ ಆಗೋಯ್ತು? ಇನ್ ಮುಂದೆ ನಾವು ಏನ್ ಮಾಡೋದು? ಇದಕ್ಕೆ ಅವ್ರಿಗೆ ಕೆಲ್ಸ ಮಾಡೋದು ನನಗ್ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಈಗ ಅವ್ರ ಕೆಲ್ಸನೆ ಅವ್ರನ್ನ ನಮ್ಮಿಂದ ದೂರ ಮಾಡ್ಬಿಟ್ಟಿದೆ. ಅಮ್ಮ, ಅಪ್ಪ ಒಂದು ಮಿಸೈಲ್ ನ ತಯಾರ್ ಮಾಡ್ಬೇಕು ಅಂತಿದ್ರು, ಮಿಸೈಲ್ ನ ತಯಾರ್ ಮಾಡಕ್ ಆಗ್ಲಿಲ್ಲ. ಆದ್ರೆ ನಾವಂತೂ ಅನಾಥರಾಗ್ಬಿಟ್ವಿ. ಈಗ ನಾವಿಬ್ರು ಏನ್ ಮಾಡೋದು ಅಮ್ಮ? ಮಗು ಶಿವ, ಈಗ ನಾನು ಮನೆ ನಡ್ಸೋಕೋಸ್ಕರ ಬೇರೆಯವ್ರ ಮನೆಗ್ ಹೋಗಿ ಮನೆ ಕೆಲ್ಸವನ್ನ ಮಾಡ್ತೀನಿ, ಅದ್ರಿಂದ ದುಡ್ಡು ಸಂಪಾದಿಸ್ತೀನಿ. ಇಲ್ಲ ಇಲ್ಲ, ನೀವು ಹೊರಗಡೆ ಕೆಲ್ಸ ಮಾಡಕ್ಕೆ ಹೋಗ್ಬಾರ್ದು. ಈಗ ಎಲ್ಲ ಜವಾಬ್ದಾರಿ ನಂದೇನೆ. ಇನ್ ಮುಂದೆ ಮನೆನ ನಾನೇ ಸಂಭಾಳಿಸ್ತೀನಿ. ಆದ್ರೆ ಮಗನೇ, ನೀನಿನ್ನು ಚಿಕ್ಕವನು, ನೀವು ನನ್ ಬಗ್ಗೆ ಏನು ಚಿಂತೆ ಮಾಡ್ಬಿಡಿ ಅಮ್ಮ, ನಾನು ಏನಾದ್ರೂ ಒಂದ್ ಕೆಲ್ಸ ಹುಡ್ಕೋತೀನಿ. ಶಿವ ಒಂದು ಹೋಟ್ಲಲ್ಲಿ ಕೆಲ್ಸ ಹುಡ್ಕೋತಾನೆ. ಮತ್ತೆ ಬೆಳಗ್ಗಿಂದ ಸಂಜೆವರೆಗೂ ಅವನು ಕೆಲ್ಸ ಮಾಡಿದ್ರೆ ಅವನಿಗೆ 500 ರೂಪಾಯಿ ಸಿಗುತ್ತೆ. ಅದನ್ನ ಮನೆಗೋಗಿ ಅವ್ರ ಅಮ್ಮಂಗ್ ಕೊಡ್ತಾನೆ. ಅಮ್ಮ ಇತ್ತುಗೊಳ್ಳಿ 500 ರೂಪಾಯಿ, ನನ್ನ ಕಷ್ಟದ ಮೊದಲನೇ ಸಂಪಾದನೆ. ಮಗನ ಮೊದಲನೇ ದುಡಿಮೆ ನೋಡಿ ಅವ್ರ ಅಮ್ಮಂಗೆ ಖುಷಿ ಆಗುತ್ತೆ. ಮಗನೇ, ಇದ್ ನಿಜವಾಗ್ಲೂ ನೀನ್ ದುಡ್ದಿದ್ ದುಡ್ಡ? ಹೌದಮ್ಮ. ಆಮೇಲೆ ಅವರಮ್ಮ ಸ್ವಲ್ಪ ದುಃಖದಿಂದ ಹೇಳ್ತಾರೆ, ನಾನ್ ಎಂತ ದುರ್ಭಾಗ್ಯಶಾಲಿ ಆಗಿದ್ದೀನಿ. ನನ್ನ ಇಷ್ಟು ಪುಟ್ಟ ಮಗ ಓದೋದನ್ನ ಬಿಟ್ಟು ಕೆಲ್ಸ ಮಾಡ್ತಾ ಇದ್ದಾನೆ, ಮತ್ತೆ ನನ್ನಿಂದ ಏನು ಮಾಡೋಕ್ ಆಗ್ತಿಲ್ಲ. ಅಮ್ಮ ನೀವ್ ಈ ರೀತಿ ದಯವಿಟ್ಟು ಮಾತಾಡ್ಬಿಡಿ, ನೀವು ಖುಷಿಯಾಗಿರಿ.
ಒಂದು ದಿನ ಶಿವ ಅವರಪ್ಪನ್ನ ನೆನೆಸ್ಕೊಂತಾ ಇರ್ತಾನೆ. ಆಗ ಅವನಿಗೆ ನೆನಪು ಬರುತ್ತೆ, ಅವರಪ್ಪ ಅವನನ್ನ ಸೂಪರ್ ಹೀರೋ ಮಾಡೋದಕ್ಕೆ ಒಂದು ಗ್ಯಾಜೆಟ್ ಮಾಡ್ತಾ ಇದ್ದಾರೆ ಅಂತ. ಶಿವ ಕೂಡಲೇ ಆ ಗ್ಯಾಜೆಟ್ ಅನ್ನ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ಒಂದು ಕಬೋರ್ಡ್ ನಲ್ಲಿ ಒಂದು ಬಾಕ್ಸ್ ಸಿಗುತ್ತೆ. ಅರೆ ವಾಹ್, ನಾನು ಸೂಪರ್ ಹೀರೋ ಆಗೋದಕ್ಕೆ ಬೇಕಾಗಿರೋ ಎಲ್ಲಾ ರಹಸ್ಯಗಳು ಇದರಲ್ಲಿ ಅಡಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡ್ತೀನಿ. ಶಿವ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಒಂದು ಬ್ರೇಸ್ಲೆಟ್ ಸಿಗುತ್ತೆ. ಅರೆ ವಾಹ್, ಎಷ್ಟು ಒಳ್ಳೆ ಬ್ರೇಸ್ಲೆಟ್, ನಾನಿದನ್ನ ಹಾಕೋತೀನಿ. ಶಿವ ಬ್ರೇಸ್ಲೆಟ್ ಅನ್ನ ಹಾಕೊಂಡು ಹೇಳ್ತಾನೆ, ಬ್ರೇಸ್ಲೆಟ್ ಅಂತೂ ಚೆನ್ನಾಗಿದೆ, ಆದರೆ ನಾನು ಸೂಪರ್ ಹೀರೋ ಆಗುವಂತ ಗ್ಯಾಜೆಟ್ ನ ಅಪ್ಪ ಎಲ್ಲಿ ತಿಟ್ಟಿರ್ಬೋದು. ಮುಂದಿನ ದಿನ ಶಿವ ಆ ಬ್ರೇಸ್ಲೆಟ್ ಅನ್ನ ಹಾಕೊಂಡು ಅವರ ಗೆಳೆಯರ ಜೊತೆ ಕ್ರಿಕೆಟ್ ಆಡೋದಕ್ಕಂತ ಹೋಗ್ತಾನೆ. ಸಂಜು, ಇವತ್ ನಾನು ಮೊದಲು ಬ್ಯಾಟಿಂಗ್ ಆಡ್ತೀನಿ. ಬ್ಯಾಟಿಂಗ್? ನೀನಾ? ನೋಡಿ ಸ್ನೇಹಿತರೆ, ಇವನು ಬ್ಯಾಟಿಂಗ್ ಆಡ್ತಾನಂತೆ, ಬ್ಯಾಟಿಂಗ್. ಗೆಳೆಯ, ಈ ರೀತಿ ಮಾಡ್ಬೇಡ, ಇವತ್ ನನ್ಗೆ ಕ್ರಿಕೆಟ್ ಆಡೋದಕ್ಕೆ ತುಂಬಾ ಮನ್ಸಾಗಿದೆ, ದಯವಿಟ್ಟು ಇವತ್ತು ಬೇಡ ಅನ್ಬೇಡ. ಅಲ್ಲ ಕಣೋ, ನೀನ್ ಎಷ್ಟು ಕೆಟ್ಟದಾಗಿ ಕ್ರಿಕೆಟ್ ಆಡ್ತೀಯ ಅನ್ನೋದು ನಿನಗೂ ಗೊತ್ತು ತಾನೆ. ನಿನಗೆ ಬ್ಯಾಟಿಂಗ್ ಕೇಳೋದಕ್ಕೆ ಅರ್ಹತೆನೇ ಇಲ್ಲ, ನೀನು ಬರೀ ಫೀಲ್ಡಿಂಗ್ ನ ಮಾಡು. ನನ್ಗೆ ಅರ್ಥ ಆಯ್ತು, ನೀವು ನನ್ನ ನಿಜವಾದ ಸ್ನೇಹಿತರಲ್ಲ. ಒಂದ್ ವೇಳೆ ನೀವು ನನ್ನ ನಿಜವಾದ ಸ್ನೇಹಿತರಾಗಿದ್ರೆ ನೀವು ನನಗೆ ಖಂಡಿತ ಬ್ಯಾಟಿಂಗ್ ಕೊಡ್ತಿದ್ರಿ. ಏ ಸಾಕು ಸಾಕು, ಈ ನಾಟಕ ನಿಲ್ಸು, ತಗೋ ಈ ಬ್ಯಾಟ್ನ ಹಿಡ್ಕೋ, ಆಡ್ಕೋ ಹೋಗು. ಶಿವ ಬ್ಯಾಟ್ ಹಿಡ್ಕೊಂಡು ಆಡೋದಕ್ಕೆ ನಿಲ್ತಾನೆ. ಇವತ್ತು ಶಿವ ತುಂಬಾ ಚೆನ್ನಾಗಿ ಆಡ್ತಾನೆ. ಬಾಲ್ ಎಷ್ಟು ದೂರ ಹೋಗುತ್ತೆ ಅಂದ್ರೆ ಯಾರಿಗೂ ಕೂಡ ಕಣ್ಣು ಕಾಣಿಸೋದೇ ಇಲ್ಲ. ಅಯ್ಯೋ ವಾ ಶಿವ, ಎಷ್ಟು ದೊಡ್ಡ ಸಿಕ್ಸ್ ಹೊಡೆದೆ ಅಂದ್ರೆ ಬಾಲೇ ಕಳ್ದೋಗ್ಬಿಡ್ತಲ್ಲ ಗುರು. ಶಿವ ಒಂದರ ಹಿಂದೆ ಇನ್ನೊಂದಂತೆ ಸಿಕ್ಸ್ ಅನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಇನ್ನೊಬ್ಬ ಹೇಳ್ತಾನೆ, ಅಯ್ಯಯ್ಯೋ ಗೆಳೆಯರೇ ಎಲ್ರು ಕೇಳಿ, ಇನ್ಮೇಲೆ ಶಿವ ನಮ್ ಟೀಮ್ಗೆ ಕ್ಯಾಪ್ಟನ್ ಆಗ್ತಾನೆ. ಹೇಳು ಶಿವ, ಇನ್ಮೇಲೆ ಕ್ರಿಕೆಟ್ ಆಡಕ್ಕೆ ಡೈಲಿ ನಮ್ ಜೊತೆ ಬರ್ತೀಯಾ? ಸಾರಿ ಗೆಳೆಯರೇ, ನಾನು ಡೈಲಿ ಬರೋದಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಮಪ್ಪ ತೀರೋದ್ಮೇಲೆ ಮನೆಯ ಎಲ್ಲಾ ಜವಾಬ್ದಾರಿ ನಾನೇ ತಗೊಂಡಿದ್ದೀನಿ. ಯಾವಾಗ ನಾನು ಫ್ರೀ ಆಗಿರ್ತೀನೋ ಆಗ ನಾನು ಖಂಡಿತ ಬರ್ತೀನಿ. ಸರಿ ಬರ್ತೀನಿ. ಶಿವ ಅಲ್ಲಿಂದ ಹೋಗ್ತಾನೆ. ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಶಿವ ಯೋಚನೆ ಮಾಡ್ತಾನೆ, ಇವತ್ತು ನಾನು ಇಷ್ಟು ಚೆನ್ನಾಗಿ ಕ್ರಿಕೆಟ್ ನ ಹೇಗಾಡ್ದೆ, ಇಷ್ಟೊಂದು ಶಕ್ತಿ ನನಗೆ ಇವತ್ತು ಎಲ್ಲಿಂದ ಬಂದಿರ್ಬೋದು, ಏನಿದು ಅಪ್ಪ ಬಾಕ್ಸ್ ಅಲ್ಲಿ ಇಟ್ಟಿದ್ದ ಬ್ರೇಸ್ಲೆಟ್ ನಮ್ಮ ಏನಾ, ಹಾಗಾದ್ರೆ ಇದನ್ನ ನಾನು ಹೇಗ್ ಚೆಕ್ ಮಾಡೋದು. ನಾನೊಬ್ಬ ಸೂಪರ್ ಹೀರೋ ತರ ಈ ಮರನ ಕಿತ್ತು ಎಸಿತೀನಿ, ನೋಡೋಣ ಈ ಮರ ನನ್ನ ಕೈಲಿ ಎತ್ತಕ್ಕಾಗುತ್ತಾ ಇಲ್ವಾ ಅಂತ. ಶಿವ ಆ ಮರವನ್ನ ಸುಲಭವಾಗಿ ಕಿತ್ತು ಆಕಾಶಕ್ಕೆ ಜೋರಾಗಿ ಎಸಿತಾನೆ. ಇದರರ್ಥ ಅಪ್ಪ ಬಾಕ್ಸ್ ಅಲ್ಲಿ ಇಟ್ಟಿದ್ದ ಬ್ರೇಸ್ಲೆಟ್ ನನ್ನ ಸೂಪರ್ ಹೀರೋ ಮಾಡಿದೆ, ಹಾಗಾದ್ರೆ ಇವಾಗ ಹಾರಕ್ಕೂ ಆಗುತ್ತೆ, ಹಾರಕ್ಕಾಗುತ್ತೋ ಇಲ್ವೋ ಟ್ರೈ ಮಾಡೋಣ. ಮತ್ತೆ ಒಬ್ಬ ಸೂಪರ್ ಹೀರೋ ತರ ಆಕಾಶದಲ್ಲಿ ಹಾರೋದಕ್ಕೆ ಶುರು ಮಾಡ್ತಾನೆ. ನಾನು ಸೂಪರ್ ಹೀರೋ ಆಗ್ಬಿಟ್ಟೆ, ಈಗ ನಾನು ಬೇರೆ ಸೂಪರ್ ಹೀರೋಗಳ ತರ ಎಲ್ರಿಗೂ ಸಹಾಯ ಮಾಡ್ತೀನಿ. ಕೆಲವು ಸಮಯದ ನಂತರ ಮನೆಗ್ ಬಂದು ಶಿವ ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ಅಮ್ಮ, ಅಪ್ಪ ಸತ್ತೋದ್ರು ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡ್ರು. ಯಾವ ಮಾತನ ಪುಟ್ಟ? ಅಮ್ಮ, ಅಪ್ಪ ನನ್ನ ಸೂಪರ್ ಹೀರೋ ಮಾಡೇ ಬಿಟ್ರು. ಈ ಬ್ರೇಸ್ಲೆಟ್ ಏನು ಮಾಮೂಲಿ ಬ್ರೇಸ್ಲೆಟ್ ಅಲ್ಲ, ಇದು ಸೂಪರ್ ಹೀರೋ ಮಾಡೋ ಬ್ರೇಸ್ಲೆಟ್. ಇದನ್ನ ಹಾಕೊಂಡು ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ಸೂಪರ್ ಮ್ಯಾನ್ ತರ ಹಾರಕ್ಕೂ ಆಗುತ್ತೆ, ಹಾಗೆ ಸ್ಪೈಡರ್ ಮ್ಯಾನ್ ತರ ನನಗೆ ಓಡೋದಕ್ಕೂ ಆಗುತ್ತೆ. ಹೋಗೋತುಂಟ, ನಿಮ್ಗೆ ನಂಬಕ್ ಆಗ್ತಿಲ್ಲ ಅಲ್ವಾ, ನನ್ನ ನೋಡಿ, ನಾನು ಈಗಲೇ ಗಾಳಿಲಿ ಹಾರಿ ತುರಿಸ್ತೀನಿ. ಆಮೇಲೆ ಶಿವ ಆಕಾಶದಲ್ಲಿ ಹಾರ್ತಾನೆ, ಮತ್ತೆ ಹಾರ್ತಾ ಅವ್ರ ಅಮ್ಮನ ಹತ್ರ ಮಾತಾಡ್ತಾನೆ, ನೋಡುದ್ರಮ್ಮ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ನನ್ನ ಕೈಲಿ ಹಾರಕ್ಕೂ ಆಗುತ್ತೆ, ನಾನು ಸೂಪರ್ ಹೀರೋ ಆಗ್ಬಿಟ್ಟೆ. ಶಿವ ಹಾರಾಡಿ ಕೆಳಗ್ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಪುಟ್ಟ ನೀನು ಸೂಪರ್ ಹೀರೋ ಅಂತೂ ಆಗಾಯ್ತು, ಆದ್ರೆ ನಿನ್ ತಾಯಿಯ ಒಂದು ಮಾತ್ ನೆನ್ಪಿಟ್ಕೋ, ನೀನ್ ಯಾವತ್ತಿದ್ರೂ ಸತ್ಯದ ದಾರಿಯಲ್ಲಿ ನಡಿ, ಎಲ್ಲಿವರೆಗೂ ನೀನು ಸತ್ಯ ದಾರಿಯಲ್ಲಿ ನಡೀತೀಯೋ ಅಲ್ಲಿವರೆಗೂ ಈ ಶಕ್ತಿ ನಿನ್ ಕೈ ಹಿಡ್ದಿರತ್ತೆ. ಹಾಮ, ನಾನ್ ಅದೇ ರೀತಿ ಮಾಡ್ತೀನಿ, ನಾನ್ ಯಾವಾಗ್ಲೂ ಬಡವ್ರಿಗೆ ಹಾಗೆ ಅಸಹಾಯಕರಿಗೆ ಸಹಾಯ ಮಾಡ್ತಾನೆ ಇರ್ತೀನಿ, ನಿಮ್ಗೆ ಇವತ್ತು ಪ್ರಮಾಣ ಮಾಡ್ತಾ ಇದ್ದೀನಿ. ಸಂತೋಷವಾಗಿರು ಪುಟ್ಟ, ಬನ್ನಿಮ್ಮ ನಿಮ್ಗೆ ಆಕಾಶದಿಂದ ಭೂಮಿನ ತೋರಿಸ್ತೀನಿ. ಆಮೇಲೆ ಶಿವ ಅವ್ರ ಅಮ್ಮನ್ನ ಆಕಾಶದಲ್ಲಿ ಹಾರಾಡಿಸ್ತಾನೆ. ಇವತ್ತಿಂದ ಶಿವ ಸೂಪರ್ ಹೀರೋ ಆಗ್ತಾನೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಾ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.